ಜಪಾನ್ ದಕ್ಷಿಣ ಕೊರಿಯಾಗೆ ತೆರಳಿದ ಸಚಿವ ಎಂಬಿ ಪಾಟೀಲ್. ಬಂಡವಾಳ ಹೂಡಿಕೆಗೆ ರಾಜ್ಯಕ್ಕೆ ಆಹ್ವಾನ. ಇಂದಿನಿಂದ 10 ದಿನ ವಿದೇಶಿ ಪ್ರವಾಸದಲ್ಲಿರುವ ಎಂಬಿ ಪಾಟೀಲ್ ನಿಯೋಗ. ಇಂದಿನಿಂದ ಸುಮಾರು 10 ದಿನಗಳ ಕಾಲ ಎಂಬಿ ಪಾಟೀಲ್ ನೇತೃತ್ವದ ನಿಯೋಗವೊಂದು ವಿದೇಶಿ ಪ್ರವಾಸದಲ್ಲಿದೆ. ಇವರು ಪ್ರವಾಸ ಮಾಡೋಕೆ ಹೋಗಿರೋದು ಸುಮ್ಮನೆ ಓಡಾಡಿ ಜಾಗಗಳನ್ನು ನೋಡ್ಕೊಂಡು ಬರೋದಿಕ್ಕಲ್ಲ, ಬದಲಾಗಿ ವಿದೇಶದಲ್ಲಿರುವಂತಹ ಉದ್ಯಮಿಗಳನ್ನು ನಮ್ಮ ರಾಜ್ಯಕ್ಕೆ ಬಂದು ಬಂಡವಾಳ ಹೂಡಿ ಇಲ್ಲಿರುವಂತಹ ಬೃಹತ್ ಮತ್ತು ಮಧ್ಯಮ ಕಾರ್ಖಾನೆಗಳಿಗೆ ಕೈಗಾರಿಕೆಗಳಿಗೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶದಿಂದ. ಹೀಗಾಗಿ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗವಹಿಸುವಂತೆ ಆಹ್ವಾನವನ್ನು ನೀಡೋದಕ್ಕೆ ಎಂ ಬಿ ಪಾಟೀಲ್ ಮತ್ತು ಅವರ ಸಹ ಸಚಿವರು ಇದೀಗ ವಿದೇಶಕ್ಕೆ ತೆರಳಿದ್ದಾರೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ಪ್ರವಾಸದಲ್ಲಿದ್ದಾರೆ ಎಂ ಬಿ ಪಾಟೀಲ್ ಮತ್ತು ಅವರ ಸಂಗಡಿಗರು ಅಂತ ಹೇಳಬಹುದು. ಎಂ ಬಿ ಪಾಟೀಲ್ರ ನೇತೃತ್ವದ ನಿಯೋಗ ಇಂದಿನಿಂದ 10 ದಿನಗಳ ಕಾಲ ವಿದೇಶ ಪ್ರವಾಸವನ್ನು ಕೈಗೊಂಡಿದೆ. ಆ ಮೂಲಕ ಜಪಾನ್ ಮತ್ತು ದಕ್ಷಿಣ ಕೊರಿಯಾಗೆ ಭೇಟಿ ನೀಡಿ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಆಹ್ವಾನ ನೀಡಲಿದೆ. ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವ ಎಂ ಬಿ ಪಾಟೀಲ್ ನೇತೃತ್ವದ ನಿಯೋಗವು ಇಂದಿನಿಂದ ಸುಮಾರು 10 ದಿನಗಳ ಕಾಲ ಕೈಗೊಂಡಿರುವಂತಹ ಪ್ರವಾಸ, ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳುವ ನಿಯೋಗ, ಜಪಾನ್ ಮತ್ತು ದಕ್ಷಿಣ ಕೊರಿಯಾಗೆ ಭೇಟಿ ನೀಡಿ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಆಹ್ವಾನ ನೀಡಲಿದೆ. ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಆಯುಕ್ತರಾದ ಗುಂಜನ್ ಕೃಷ್ಣ, ಇತರೆ ಉನ್ನತ ಅಧಿಕಾರಿಗಳು ಸಹ ಸಚಿವರ ನಿಯೋಗದಲ್ಲಿ ಇರಲಿದ್ದಾರೆ. ಇನ್ನು ಎರಡು ದೇಶಗಳ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಿರುವ ನಿಯೋಗ ಎರಡೂ ದೇಶಗಳ ಪ್ರಮುಖ ಕಂಪನಿಗಳಿಗೆ ರಾಜ್ಯದಲ್ಲಿನ ಉದ್ಯಮ ಸ್ನೇಹಿ ವಾತಾವರಣವನ್ನು ಮನದಟ್ಟು ಮಾಡುವ ಪ್ರಯತ್ನ ಮಾಡಲಿದೆ. 27ಕ್ಕೂ ಹೆಚ್ಚು ಕಂಪನಿಗಳ ಜೊತೆ ನಿಯೋಗ ಸಮಾಲೋಚನೆ ನಡೆಸಲಿದೆ. ಜೊತೆಗೆ ಟೋಕಿಯೋ ಮತ್ತು ಸೋಲ್ನಲ್ಲಿ ನಿಯೋಗ ರೋಡ್ ಶೋ ನಡೆಸಲಿದೆ. ಇನ್ನು ಈ ಮೂಲಕ ಅಲ್ಲಿಯ ಜನರ ತಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಡಲಿದ್ದಾರೆ. ರಾಜ್ಯದಲ್ಲಿ ವರಮಾನ ಸಂಗ್ರಹ ಹೆಚ್ಚಳಕ್ಕೆ ಇರುವ ಅವಕಾಶಗಳ ಕುರಿತು ಹಣಕಾಸು ಇಲಾಖೆಗೆ ಸಲಹೆ ನೀಡಲು ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಕಂಪನಿಯನ್ನು ಸರ್ಕಾರ ನೇಮಿಸಿದೆ. ಈ ಕಂಪನಿ ಇತ್ತೀಚೆಗೆ ಪ್ರಾಥಮಿಕ ವರದಿಯೊಂದನ್ನು ಸಲ್ಲಿಸಿದ್ದು ಜಮೀನುಗಳ ನಗರೀಕರಣ ಅಥವಾ ರಾಜ್ಯ ನಿರ್ದೇಶಿತ ನಗರೀಕರಣ ಮಾದರಿಗಳ ಮೂಲಕ ವರಮಾನ ಸಂಗ್ರಹ ಹೆಚ್ಚಿಸಿಕೊಳ್ಳಬಹುದು ಅನ್ನುವಂತಹ ವರದಿಯನ್ನು ನೀಡಿದೆ. ಹೀಗಾಗಿ ಅದನ್ನು ಈಗ ಈ ಸಲಹೆಯನ್ನು ಸರ್ಕಾರ ಎಷ್ಟರ ಮಟ್ಟಿಗೆ ಪಡೆದುಕೊಂಡು ಅದನ್ನು ಸದುಪಯೋಗ ಪಡೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.